ಅವರು ಎಫ್ ಐ ಆರ್ ದಾಖಲೆ ಮಾಡಿಲ್ಲ, ಎನ್ ಸಿ ಆರ್ ಮಾಡ್ಕೊಂಡಿದ್ರು, ಅದನ್ನು ಕೋರ್ಟ್ಗೆ ಹೋಗಿ ಕೋರ್ಟಿಂದ ಎಫ್ ಐ ಆರ್ ಆಗಬೇಕು ಅಂತ ಡೈರೆಕ್ಷನ್ ತಗೊಂಡಿದ್ದಾರೆ. ಆ ಕೇಸಿಗೆ ಸಂಬಂಧಪಟ್ಟಂಥ ವಿಷಯಗಳೇನಿದೆ, ಅತ್ಯಂತ ಹಾಸ್ಯಾಸ್ಪದವಾದಂಥ ದೂರು, ಅತ್ಯಂತ ಹಾಸ್ಯಾಸ್ಪದವಂಥ ದೂರುಗಳಿದ್ದಾವೆ, ಅದನ್ನು ನ್ಯಾಯಾಲಯದಲ್ಲಿ ಎದುರಿಸ್ತಕ್ಕಂಥದ್ದು, ಈ ನ್ಯಾಯಾಲಯದಲ್ಲಿ ಅವಕಾಶಗಳೇನಿದೆ ಅಲ್ಲಿ ಚರ್ಚೆ ಮಾಡೋಣ. ನನ್ನೊಬ್ಬರನ್ನೇ ಅಲ್ಲ, ಇಲ್ಲಿ ಚನ್ನಪಟ್ಟಣದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೂ ಎಫ್ ಐ ಆರ್ ಹಾಕೊಂಡವರಲ್ಲ. ಏನು ಮಾಡದೇ ಇರತಕ್ಕಂಥ ಒಂದು ಹೇಳಿಕೆಯ ಮೇಲೆ ನಿಖಿಲ್ ಕುಮಾರಸ್ವಾಮಿಯವರು ಪಕ್ಷದ ಒಬ್ಬ ಮುಖಂಡನಾಗಿ ಹೇಳಿಕೆ ಕೊಟ್ಟಂಥದ್ದೇನಿದೆ, ಆ ಹೇಳಿಕೆಯ ಮೇಲೆ ಒಂದು ಎಫ್ ಐ ಆರು. ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವರ ಮೇಲೆ ಒಂದು ಎಫ್ ಐ ಆರು. ಇದು ಎಂಥ ಹಾಸ್ಯಾಸ್ಪದ ಅನ್ನೋದನ್ನ ಮುಂದೆ ನೀವೇ ನೋಡ್ತೀರಾ. ಈ ಉಪಚುನಾವಣೆ ಸರ್ಕಾರದ ದುರಾಡಳಿತ ಎದ್ದು ಕಾಣಿಸ್ತಾ ಇದೆ ಇಲ್ಲಿ. ಉಪಚುನಾವಣೆಯಿಂದ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇವತ್ತಲ್ಲ, ಕಳೆದ ಒಂದೂವರೆ ವರ್ಷದಿಂದ ನನ್ನನ್ನೇ ಟಾರ್ಗೆಟ್ ಮಾಡ್ಕೊಂಡೆ ಹೊರಟಿದ್ದಾರೆ. ಈಗ ಅವ್ರ ಮೇಲೆ ಆ ಪಾದ್ರಗಳು ಅವ್ರ ಮೇಲೆ ಜಾಸ್ತಿ ಆಯ್ತಾವಲ್ಲ ಅಣ್ಣ. ಈಗ ಅದನ್ನ ನಿಮ್ಮ ನಮ್ಮ ಕಂಟ್ರೋಲ್ ಮಾಡಕ್ಕೆ ನಿಮ್ಮೊಬ್ಬರ ಮೇಲೆ ಈ ಟಾರ್ಗೆಟ್ ಮಾಡ್ತಾರೆ.